ಹಲೋ, ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಅಗತ್ಯ ಮಾಹಿತಿಯನ್ನು ಪಡೆಯಬಹುದು. ನಾವು ಇಂದು ಚಂದ್ರಯಾನ 3 ಬಗ್ಗೆ ಮಾತನಾಡುವ ಹಾಗೆಯೇ ಮೊದಲಿನಂತೆ ನಿಮ್ಮ ಆಸಕ್ತಿಗೆ ಪಾತ್ರವಹಿಸುವ ಮುನ್ನೋಟ ಪ್ರದರ್ಶಿಸುವುದು ಅಗತ್ಯವಾಗಿದೆ. ಆಯ್ದ ಭಾಷೆಯಲ್ಲಿ ಈ ಪಂಕ್ತಿಯನ್ನು ಓದಲಾಗಿದೆ. ಆಗಲೇ ಸರಿ, ಆಗಿನಿಂದ ನಾವು ಹೊರಡೋಣ. ಚಂದ್ರಯಾನ 3 ವಿಷಯದಲ್ಲಿ ಅರಿವು ನೀಡುವುದು ಭಾರತೀಯ ಅಂತರಿಕ್ಷ ಅನ್ವೇಷಣೆ ಸಂಸ್ಥೆಯ ಇಸ್ರೋ ಯಶಸ್ಸಿಗೆ ಮುಖ್ಯವಾದ ಹೆಜ್ಜೆಯನ್ನು ತೋರಿಸಿದ ಚಂದ್ರಯಾನ 2 ನಂತರ ಈಗ ಚಂದ್ರಯಾನ 3 ಪ್ರಾರಂಭವಾಗುವ ಸಾಮರ್ಥ್ಯ ಅನ್ವೇಷಿಸಲಾಗುತ್ತಿದೆ. ಈ ಅಂತರಿಕ್ಷ ಯಾನದ ಮೂಲಭೂತ ಭಾಗವೇ ಚಂದ್ರಯಾನ 3 ಮೂಲಕ ಚಂದ್ರನ ಮೇಲೆ ಸೋಗುವುದು. ಚಂದ್ರಯಾನ 3 ಹಲವಾರು ಮಿತಿಗಳನ್ನು ಮೀರಿಸುವ ಉದ್ದೇಶದಿಂದ ನಿರ್ಮಿಸಲ್ಪಡುವುದು. ಈ ಪ್ರಯಾಣದ ಮೂಲಕ ಚಂದ್ರನ ಸಮೀಪಕ್ಕೆ ಹೋಗಲು ಪ್ರಯಾಸಿಸಲಾಗುವುದು. ಚಂದ್ರಯಾನ 3 ನೀಡಿದ ಸಂಸ್ಥೆಗಳ ಬಗ್ಗೆ ಮಾಹಿತಿ. ಚಂದ್ರಯಾನ 3 ನಿರ್ಮಿಸಲು ಇಂಡಿಯನ್ ಸ್ಪೇಸ್ ರಿಸರ್ಚ್ ಸಂಸ್ಥೆ ಇಸ್ರೋ ಮತ್ತು ಭಾರತೀಯ ಸಂಸ್ಥೆಗಳು ಹಾಗೂ ಪ್ರತಿಷ್ಠಿತ ವಿಜ್ಞಾನ ಮತ್ತು ಅಂತರಿಕ್ಷ ಸಂಸ್ಥೆಗಳು ಸಹಕರಿಸಿವೆ. ಈ ಯಾನಕ್ಕೆ CHANDRAYAN ವಿಜ್ಞಾನ ಅಧ್ಯಯನ ಸಂಸ್ಥೆ BSI ಮತ್ತು ಹಲವಾರು ಉಪಗ್ರಹ ನಿರ್ಮಾಣ ಕಂಪನಿಗಳು ಸೇರುತ್ತವೆ. ಇವೆಲ್ಲ ಒಟ್ಟುಗೂಡಿ ಪರಸ್ಪರ ಸಹಕರಿಸಿ ಈ ಭವಿಷ್ಯ ಪ್ರಯಾಣಕ್ಕೆ ಸಿದ್ಧಗೊಳಿಸುವ ಮೂಲ ನೆಲೆಯ ಕೆಲಸವನ್ನು ಮಾಡುತ್ತಿದ್ದಾರೆ. ಚಂದ್ರಯಾನ 3 ಪ್ರಮುಖ ಲಕ್ಷ್ಯಗಳು ಹೀಗಿವೆ. 1. ಮೊದಲಿಗೆ ಚಂದ್ರಯಾನ 3 ಚಂದ್ರನ ಸುತ್ತಲೂ ಸೇರುವ ಇನ್ನೊಂದು ನಿಯಂತ್ರಣ ಉಪಗ್ರಹವನ್ನು ಸ್ಥಾಪಿಸುವುದು. 2. ಚಂದ್ರನ ಸುತ್ತಲೂ ವೇಗವಾಗಿ ಪ್ರವಾಹಿಸುವ ಚಂದ್ರವಾಹಿನಿಗಳನ್ನು ಪರೀಕ್ಷಿಸುವುದು. 3. ಅನೇಕ ಉದ್ದೇಶಗಳ ಸಾಧನೆಗಾಗಿ ಉಪಗ್ರಹಗಳನ್ನು ಸ್ಥಾಪಿಸುವುದು. 4. ಚಂದ್ರನ ಉಪರಿಸ್ಥಿತಿಯನ್ನು ಪರೀಕ್ಷಿಸುವುದು. 5. ಚಂದ್ರನ ಭೂಪ್ರದೇಶಗಳ ಚಿತ್ರಣ ಮತ್ತು ಪರೀಕ್ಷಣೆ ಮಾಡುವುದು. ಚಂದ್ರಯಾನ 3 ಗುರುತಿನ ಮೂಲಕ ಪಡೆಯುವ ಫಲಿತಾಂಶಗಳು ಚಂದ್ರಯಾನ 3 ಉಪಯೋಗಿಸಲಾಗುವ ಇತರ ಉಪಕರಣಗಳ ಜೊತೆಗೆ ಮುಂದುವರೆದು ನಡೆಯುವ ಕ್ರಿಯೆಯಿಂದ ಹೆಚ್ಚು ವಿಶ್ಲೇಷಣೆ ಮತ್ತು ಅಧ್ಯಯನವನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ. ಚಂದ್ರಯಾನ 3 ಪ್ರಾಯೋಗಿಕ ಸಮಯದಲ್ಲಿ ನಿರ್ವಹಿಸಲ್ಪಟ್ಟ ಪರೀಕ್ಷಣೆಗಳ ಪ್ರತಿಫಲ ಕಾರ್ಯಕ್ರಮದ ಮೂಲಕ ತಿಳಿಯಲು ಸಾಧ್ಯವಾಗುವುದು. ಚಂದ್ರಯಾನ 3 ಪ್ರಯಾಣದ ನಿರೀಕ್ಷೆಗಳು ಹೀಗಿವೆ. 1. ಚಂದ್ರನ ಪ್ರಕ್ಷೇಪಣೆಗೆ ಅಗತ್ಯವಾದ ಸ್ಪೇಸ್ ಕ್ರಾಫ್ಟ್ಗಳು ಅನುಪಯುಕ್ತ ವೇಗದಲ್ಲಿ ಚಂದ್ರಕ್ಕೆ ಹತ್ತಿರವಾಗುವುದು. 2. ಚಂದ್ರನ ಸುತ್ತಲೂ ಸೇರುವ ಉಪಗ್ರಹಗಳ ವ್ಯವಸ್ಥೆ ಮತ್ತು ಸಂಪರ್ಕವನ್ನು ಸ್ಥಾಪಿಸುವುದು. 3. ಚಂದ್ರಯಾನವು ಚಂದ್ರನ ಉಪರಿಸ್ಥಿತಿಯನ್ನು ಪರೀಕ್ಷಿಸಲು ಉಪಯೋಗಿಸುವುದು. ಸಂಕ್ಷೇಪ: ಚಂದ್ರಯಾನ 3 ನಮ್ಮ ದೇಶದ ಅಂತರಿಕ್ಷ ಅನ್ವೇಷಣೆಯ 1 ಮುಖ್ಯ ಪ್ರಯಾಣ ಮತ್ತು ನೀವು ಇದರ ಬಗ್ಗೆ ಸಂಕ್ಷೇಪವಾದ ಮಾಹಿತಿ ಪಡೆಯಲು ಈ ವಿಡಿಯೋವನ್ನು ನೋಡಿದ್ದೀರಿ. ನಿಮ್ಮ ಪ್ರೋತ್ಸಾಹ ಹಾಗೂ ಆಸಕ್ತಿಗೆ ಧನ್ಯವಾದಗಳು. ಇನ್ನೂ ಹಲವಾರು ಮುಖ್ಯ ಅಂಶಗಳನ್ನು ಈ ವಿಡಿಯೋದಲ್ಲಿ ಗ್ರಹಿಸಲು ಈ ಚಾನೆಲ್ಗೆ ಸದಾ ಸಿದ್ಧವಾಗಿರುತ್ತೇವೆ. ಧನ್ಯವಾದಗಳು ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸದಾ ಸಂಪರ್ಕಿಸಿ.